ಕರಾವಳಿ ಭಾಗದಲ್ಲಿ ಸುರಿದ ಭಾರಿ ಮಳೆಗೆ ಎರಡು ಎಳೆ ಜೀವಗಳು ಅಸುನೀಗಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಸಮೀಪದ ಪರ್ವತಮುಖಿ ಎಂಬಲ್ಲಿ ಈ ಘಟನೆ ನಡೆದಿದೆ. ಸುಬ್ರಹ್ಮಣ್ಯ ಪರಿಸರದಲ್ಲಿ ಉಂಟಾದ ಮೇಘಸ್ಫೋಟಕ್ಕೆ ಮನೆ ಮೇಲೆ ಗುಡ್ಡ ಕುಸಿದು ಇಬ್ಬರು ಮಕ್ಕಳು ಸಾವಿಗೀಡಾಗಿದ್ದು, ಪರ್ವತಮುಖಿ ನಿವಾಸಿ ಕುಸುಮದಾರ್ ಎನ್ನುವವರ ಇಬ್ಬರು ಮಕ್ಕಳು ಮಣ್ಣಿನಡಿ ಸಿಲುಕಿ ದಾರುಣ ಸಾವು ಕಂಡಿದ್ದಾರೆ. ಶ್ರುತಿ ಮತ್ತು ಗಾನು ಸಾವಿಗೀಡಾದ ಮಕ್ಕಳಾಗಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರು ಮಣ್ಣಿನಡಿಗೆ ಸಿಲುಕಿದ ಮಕ್ಕಳನ್ನು ರಕ್ಷಿಸುವ ಕಾರ್ಯಾಚರಣೆ ನಡೆಸಿದ್ದು, ಕೊನೆಗೆ ಮಕ್ಕಳನ್ನು ಮಣ್ಣಿನಡಿಯಿಂದ ಹೊರತೆಗೆದಿದ್ದಾರೆ. ಪುತ್ತೂರು ಸಹಾಯಕ ಕಮಿಷನರ್ ಗಿರೀಶ್ ಕಾರ್ಯಾಚರಣೆಯ ಉಸ್ತುವಾರಿ ನೋಡಿಕೊಂಡಿದ್ದಾರೆ. ಘಟನೆಯಿಂದಾಗಿ ಮನೆ ಸಂಪೂರ್ಣ ನಾಶವಾಗಿದ್ದು ಕುಸುಮದಾರ್ ಕುಟುಂಬ ಬೀದಿಗೆ ಬೀಳುವಂತಾಗಿದೆ. ಏನು ಅಂಗಡಿ ಒಂದು ಅಂಗಡಿ ಬಂದು ಮಾಡಿದ್ವಿ, ಬೇಗ ಬರ್ತಾನೆ ಆತನ ಆಮ್ಲೇಡಿ ಬಂದೇರಾ ಅಂದ್ರೆ ಆಮ್ಲೇಡಿ ಏನು ಇದು ಮಾಡಿದ್ರು ರಜೆ ಮಾಡಿ ಕಟ್ಟಿದ ಆತನ ಹಿಂಬಳ ಬೊಬ್ಬೆ ಆಡೋದು ಆಯ್ತು ಫೋನ್ ಮಾಡ್ಕೊಂಡು ಬೊಬ್ಬೆ ಆಡಿಯಲ್ಲ ಆತನ ಅಣ್ಣ ಇತ್ತೆ ನಾ ಗ್ಯಾರೇಜ್ ಸುತ್ತಾರೆ ಗ್ಯಾರೇಜ್ ಆಯ್ತು ಸರ್ ಬೋಲ್ ಹೊರ ಬೋಲ್.